ನಮಸ್ಕಾರ, ಇಂಡಿಯಾ ನೌಗೆ ಸ್ವಾಗತ. ನಾನು ಭೀಮೇಶ್ ಗೋನಾಳ್. ಸರ್ಕಾರಿ ಕಚೇರಿಗಳಲ್ಲಿ ಅಂತರ್ಜಾಲ ಸಮಸ್ಯೆ ಹಿನ್ನೆಲೆ ಅಂತರ್ಜಾಲಕ್ಕೆ ಪಿಂಡ ಪ್ರದಾನ ಮಾಡಿ ಕರ್ನಾಟಕ ಸಿಂಗ ಗರ್ಜನೆ ವೇದಿಕೆಯ ಅಧ್ಯಕ್ಷರಿಂದ ವಿನೂತನ ಪ್ರತಿಭಟನೆ ನಡೆದಿದೆ. ಕಳೆದ 10 ದಿನಗಳಿಂದ ಕಚೇರಿಯನ್ನ ಅಲೆಯುತ್ತಿರುವ ಪ್ರಸನ್ನ ಕುಮಾರಸ್ವಾಮಿ ಸರ್ವರ್ ಇಲ್ಲದ ಕಾರಣ ಬೇಸತ್ತು ಹೋಗಿದ್ದರು. ಎಟಿಎಂಗಳಲ್ಲಿ ಹಣ ಡ್ರಾ ಮಾಡಲು ಹೋದಾಗ ಸರ್ವರ್ ಸಮಸ್ಯೆ ಎದುರಾಗಿದ್ದು, ಈ ಸಮಸ್ಯೆಗೆ ತಮ್ಮದೇ ಆದ ರೀತಿಯಲ್ಲಿ ಪಿತೃಪಕ್ಷ ಹಿನ್ನೆಲೆ ಅಂತರ್ಜಾಲಕ್ಕೆ ಪಿಂಡ ಪ್ರದಾನ ಮಾಡಿರುವ ಘಟನೆ ನಡೆದಿದ್ದು, ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಆತ್ಮೀಯ ಕನ್ನಡ ಬಂಧುಗಳೇ, ಇದು ಪಿತೃಪಕ್ಷ. ಈ ದಿನ ನಾನು ಯಾವ ಪಿತೃಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಪಕ್ಷ ಮಾಡ್ತಾ ಇಲ್ಲ. ಇವತ್ತು ವಿನೂತನ ರೀತಿಯಲ್ಲಿ ನಾನು ಏನು ಸರ್ವರ್ ಅಂತರ್ಜಾಲಕ್ಕೆ ನಾನು ಈ ದಿನ ಪಿತೃಪಕ್ಷವನ್ನು ಮಾಡಿ ಅದರ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನೋಡಿ, ನಮ್ಮ ಬಳಿ ರೇಷನ್ ಕಾರ್ಡ್ ಇರುತ್ತೆ. ರೇಷನ್ ಹಾಕೋ ಏನು ನ್ಯಾಯಬೆಲೆ ಅಂಗಡಿ ವರ್ತಕ ಮಾಲೀಕರೂ ಕಾಯ್ತಾ ಇದ್ದಾರೆ. ಅಧಿಕಾರಿ ವರ್ಗಗಳು ಚೆನ್ನಾಗಿ ಸ್ಪಂದಿಸ್ತಾ ಇದೆ, ಆದರೆ ನನ್ನ ಬುಕ್ಗೆ ರೇಷನ್ ಬರ್ತಾ ಇಲ್ಲ. ಯಾಕಪ್ಪ ಅಂದರೆ ಸರ್ವರ್ ಇಲ್ಲ. ಸುಮಾರು 10 ದಿನಗಳಿಂದ ಕಾದು ಕಾದು ಸುಸ್ತಾಗಿ ಜನ ಇಡೀ ಶಾಪ ಹಾಕಿ ಸರ್ವರ್ಗೆ ಮನೆಗೆ ಬರ್ತಾ ಇದ್ದಾರೆ. ಸರ್ವರ್ ಸತ್ತಿದೆ. ಅದಾದ ನಂತರ ನನ್ನಲ್ಲಿ ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡಲ್ಲಿ ನನ್ನ ಮೊಬೈಲ್ ಸಂಖ್ಯೆಯನ್ನು ನಾನು ತಿದ್ದುಪಡಿ ಮಾಡಿಸ್ಬೇಕು. ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಆಧಾರ್ ಕೇಂದ್ರದಲ್ಲಿಯೂ ಸಹ ಇದನ್ನು ಸರಿ ಮಾಡಲು ಸರ್ವರ್ ಇಲ್ಲ, ಅಲ್ಲಿ ಸರ್ವರ್ ಸತ್ತೋಗಿದೆ. ತದನಂತರ ನನ್ನ ತಾತ, ನನ್ನ ಮುತ್ತಾತ, ನಮ್ಮಪ್ಪ, ನಾನು ಸಂಪಾದನೆ ಮಾಡಿದ ಜಮೀನು ಇರುತ್ತೆ. ಅಗತ್ಯವಾಗಿ ನನ್ನ ಜಮೀನಿನ ಪಾಣಿ, ಮುಟೇಷನ್, ಇಸಿ ಎಲ್ಲ ಬೇಕಾಗಿರುತ್ತೆ. ಪ್ರತಿನಿತ್ಯ ಅಲ್ಲಿತಾ ಇದ್ದೀನಿ, ಏನು ಮುಟೇಷನ್ ಮತ್ತು ಪಾಣಿ ಕೇಂದ್ರಕ್ಕೆ. ಆದರೂ ಸರ್ವರ್ ಇಲ್ಲ, ಅಲ್ಲಿ ಸರ್ವರ್ ಸತ್ತಿದೆ, ನನಗೆ ಪಾಣಿ ಸಿಗ್ತಾ ಇಲ್ಲ. ನಂತರ ಹಣಕಾಸು ಸಮಸ್ಯೆಯಲ್ಲಿ ನಾನು ಸುಮಾರು ದುಡ್ಡುಗಳನ್ನಿಟ್ಟಿದ್ದೀನಿ, ಖರ್ಚಿಗೆ ಕಾಸಿಗಿಲ್ಲ. ಆದರೆ ನನ್ನ ಹತ್ರ ಪಾಸ್ಬುಕ್ ಇದೆ, ನನಗೆ ನನ್ನದೇ ಆದ ಚೆಕ್ ಇದೆ, ನನ್ನ ಖಾತೆಯಲ್ಲಿ ಹಣ ಇದೆ. ಆದರೆ ಹಣವನ್ನು ಪಡೆಯಲು ಸರ್ವರ್ ಇಲ್ಲ. ಹಣಕಾಸು ಸಮಸ್ಯೆಯಲ್ಲಿ ಸರ್ವರ್ ಸತ್ತೋಗಿದೆ. ಈ ಸರ್ವರ್ ಸತ್ತೋಗಿರೋದ್ರಿಂದ ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಪಿತೃ ಕಾರ್ಯ, ಇದು ಪಿತೃಪಕ್ಷಗಳಾದ್ರಿಂದ ಪಿಂಡ ಪ್ರದಾನ ಮಾಡ್ತಾ ಇದ್ದೀನಿ ಸರ್ವರ್ಗೆ.